ಅದು ಸಾಯಿಬ್ರು ಬಂದು ಯಾವನ್ನ ಅವರ ತಮ್ಮನ ಅರೆಸ್ಟ್ ಮಾಡಿದವ ಸರ್ ಅದು ಅನ್ನ ಹಾಕಿದ್ ದಣಿಗೆ ಕಾಲು ಕಚ್ಚೋ ಧೈರ್ಯ ಬಂತ ಅವಂಗ ಎಲ್ಲ ಅವ ಸರ್ ಅದು ಏನಾಯ್ತು ಅಂದ್ರೆ ಎಲ್ಲ ಅಯ್ಯ ಏನು ಅವ ಎಂಪಿ ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯಾನ ನೋಡೋ ಮಾಡಿ ತಪ್ಪು ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ ಕಳಿಸು ಒಂದ್ ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರಾನೆ ಯಾರನ್ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವ ಮಗನೇ ಮರ್ಯಾದೆ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ ಅಸೈವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ ಓಹೋ ಮೈಯಾಗಿನ್ ಬಿಸಿ ರಕ್ತ ಕೃಷ್ಣನ ನೀರಂಗ್ ಹರಿಲಿಕ್ಕಲ್ಲ ಅದಕ್ಕೆ ಹಿಂಗ್ ಹಾರಾಡ್ತೀಯನ ಏಯ್ ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ ಮರಿಬೇಡ ಮೈ ಮ್ಯಾಗಿನ್ ಖಾಕಿ ಕಣಚಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ ಇಲ್ಲ ಅಂದ್ರ ನಕ್ಸಲೈಟ್ ಬೇಡಿ ಟ್ರಾನ್ಸ್ಫರ್ ಮಾಡಿಸಿ ಇನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು ಹಂಗ್ ಮಾಡ್ಲಿಲ್ಲ ನಾನ್ ಎಂಪಿ ದೊಡ್ಡಪ್ಪ ಕೃಪಾದ್ರೆ ಅಲ್ಲ ನಾನು ಖಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ ನಾನು 7 ವರ್ಷ ಸರ್ವಿಸ್ ನಲ್ಲಿ 17 ಸಲಿ ಟ್ರಾನ್ಸ್ಫರ್ ಆಗಿದೆ ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ ಊರ್ಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ 1000 ನಾನ್ ಹರಿಯೋ ನದಿ ಇದ್ದಾಗೆ ನೀನ್ ಏನೇ ಕಡ್ದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ ಬಾಕಿ ತೊಟ್ಟು ಪವರ್ ಇದೆ ಕಾಡ್ಬಿಡಲಿ ಸುಟ್ಟು ಪೂಜೆ ಮಾಡ್ಬಿಡ್ತೇನ ನನ್ನ ಹತ್ರನೂ ಗಂದಿದೆ ನಿನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರು ಮೈ ಮೇಲೆ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರನ್ನ ಸುಟ್ಟಾಕೋಕೆ ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನಲ್ಲ ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನು ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ ಇಲ್ಲ ಅಂದ್ರೆ ನನ್ ಮೇಲೆ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚು ಒಳಗಡೆ ಹಾಕ್ಬಿಡ್ತೀನಿ ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕೋ ಹಾಗೆ ನೋಡ್ಕೋತೀನಿ ನನ್ನ ನೋಡ್ಕೊಳ್ಳೋದಾಗಿರ್ಲಿ ಮೊದ್ಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೋ ನಾವ್ ಗೆಟ್ ಲಾಸ್ಟ್